ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಫುಡ್ ಶೋ. ನಾನ್ ಮಾಡ್ತಾ ಇದ್ದೀನಿ ಪಾಯಸ ರೆಸಿಪಿ, ಬನ್ನಿ ತೋರಿಸ್ತೀನಿ. ಈ ರೆಸಿಪಿಗೋಸ್ಕರ ನಾನೊಂದು ಪ್ಯಾನ್ ತಗೊಂಡು ಇದಕ್ಕೆ 1 ಕಪ್ ಅಷ್ಟು ಸೇಮಿಯನ್ನ ಹುರ್ಕೊಂತಾ ಇದ್ದೀನಿ. ಈಗ ನೋಡಿ, ಇದನ್ನ ಚೆನ್ನಾಗಿ ಈ ತರ ಹುರ್ಕೋಬೇಕು, ಲೈಟಾಗಿ ಕಲರ್ ಶೇಡ್ ಆಗೋವರೆಗೂ. ಈಗ ಇದು ಹುರಿದಿದೆ, ಇದನ್ನ ಸೈಡ್ಗೆ ಇಟ್ಬಿಟ್ಟು ಒಂದೊಂದು ಪಾತ್ರೆ ತಗೊಂಡು ಇದಕ್ಕೆ 1 ಲೀಟರ್ ಅಷ್ಟು ಹಾಲು ಸೇರಿಸ್ತಾ ಇದ್ದೀನಿ. ಬೇಕಾದ್ರೆ ನೀರು ಸೇರಿಸ್ಕೊಳ್ಳಿ, ಪರವಾಗಿಲ್ಲ. ಈಗ ಈ ಹಾಲ್ಗೆ 1 ಕಪ್ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋಂಗಿದ್ರೆ 1.5 ಕಪ್ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಮತ್ತೆ ಒಂದು ಪ್ಯಾನ್ ತೊಗೊಂಡು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಇದರಲ್ಲಿ ದ್ರಾಕ್ಷಿ, ಗೋಡಂಬಿ ಇದೆಲ್ಲ ಫ್ರೈ ಮಾಡ್ಕೊತೀನಿ ಲೈಟಾಗಿ. ಈ ಥರ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಕುಟ್ಟಿರೋ 1/4 ಏಲಕ್ಕಿ ಇದಕ್ಕೆ ಹಾಕ್ತಾ ಇದ್ದೀನಿ. ಫಸ್ಟೇ ಹುರಿದಿಟ್ಕೊಂಡಿರೋ ಸೇಮಿಯನ್ನು ಇದಕ್ಕೆ ಸೇರಿಸ್ಕೊತೀನಿ. ನೋಡಿ, ಇದೆಲ್ಲ ಇದರಲ್ಲಿ ಹಾಕ್ಕೊತೀನಿ. ಹಾಕ್ಬಿಟ್ಟು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇನ್ನೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಏನಾದ್ರು ಇದ್ರೆ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೇಮಿಯನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಹಾಲು 1-2-3 ಹುಕ್ಕು ಬಂದರೆ ಸಾಕು. ಈಗ ನೋಡಿ, ಹುಕ್ತಾ ಇದೆ ಹಾಲು. ಫೈನಲಿ 1-2 ಸ್ಪೂನ್ ಕೊಬ್ಬರಿ ಪೌಡ್ರ್ ಹಾಕ್ಕೊತ ಇದ್ದೀನಿ, ಇದು ಆಪ್ಷನಲ್ಲು. ನಿಮ್ಮ ಹತ್ರ ಕೊಬ್ಬರಿ ಪೌಡ್ರ್ ಇಲ್ಲಾಂದರೆ ಹಸಿ ಕೊಬ್ಬರಿ ಆದರೂ ತುರುಂಬಿಟ್ಟು ಹಾಕಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವಾ, ಫೈನಲಿ ಸೇಮಿಯ ಪಾಯಸ ರೆಡಿ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.